ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಚರ್ಚೆಯನ್ನು ಮಾಡೋಣ. ರಿಯಾಜ್ ಅಹಮದ್ ಅವರಿದ್ದಾರೆ, ಪೀಸ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ. ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಅಬೂಬಕರ್ ಕುಳಾಯಿ ಅವರಿದ್ದಾರೆ, ಎಸ್ ಡಿ ಪಿ ಐನ ಜಿಲ್ಲಾಧ್ಯಕ್ಷರು, ಮಂಗಳೂರು. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈಸೂರಿನಿಂದ ನಮ್ಮ ಜೊತೆಗೆ ಗೋಮತ್ ಸೂದನ್ ಇದ್ದಾರೆ, ಬಿಜೆಪಿಯ ವಕ್ತಾರರು, ಹಿರಿಯ ಮುಖಂಡರು. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗಾಧರ್ ಕುಲಕರ್ಣಿ ಅವರು ಧಾರವಾಡದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀರಾಮ ಸೇನೆ ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀರಿ. ಮೊದಲನೇದಾಗಿ ಅಬೂಬಕರ್ ಕುಳಾಯಿ ಅವರು ಇದ್ದಾರೆ ಅಂತ ನಾನು ಭಾವಿಸ್ತೇನೆ, ಎಸ್ ಡಿ ಪಿ ಐನ ಜಿಲ್ಲಾಧ್ಯಕ್ಷರು, ಮಂಗಳೂರು. ಮಾನ್ಯ ಅಬೂಬಕರ್ ಕುಳಾಯಿ ಸರ್, ಐ ವಿಲ್ ಗಿವ್ ಯು ರೆಸ್ಪೆಕ್ಟ್. ಇವತ್ತು ನೀವೊಂದು ಮಾತನ್ನು ಹೇಳ್ತಾ ಇದ್ರಿ, ಈಗಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ, ಬಿಡುಗಡೆ ಮಾಡದಿದ್ರೆ ಉಗ್ರ ಹೋರಾಟ, ನಮ್ಮನ್ನ ಸದೆ ಬಡಿಯೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಸ್ಟೇಟ್ಮೆಂಟ್ ಆಗಿತ್ತು. ಆರ್ ಯು ವಾರ್ನಿಂಗ್ ಟು ಎನ್ ಐ ಅಥವಾ ಪೊಲೀಸರಿಗೆ ವಾರ್ನ್ ಮಾಡ್ತಾ ಇದ್ದೀರಾ? ಇದು ವಾರ್ನಿಂಗ್ ಪ್ರಶ್ನೆ ಅಲ್ಲ, ಇದು ಈ ದೇಶದ ಏನು ಕಾನೂನಿದೆ, ಕಾನೂನಿನ ಅಡಿಸ್ಥಾನದಲ್ಲಿ ನಿಂತು ಮಾತಾಡುವಂಥದ್ದು. ಆ ಫಂಡಮೆಂಟಲ್ ರೈಟ್ಸ್ ನಮಗಿದೆ. ಅನ್ಯಾಯವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುವಾಗ ಅದರ ವಿರುದ್ಧ ಕಾನೂನಾತ್ಮಕವಾಗಿ ಪ್ರತಿಭಟನೆ ಮಾಡುವಂಥದ್ದು, ಅದರ ವಿರುದ್ಧ ಕಾನೂನು ಹೋರಾಟ ಮಾಡುವಂಥದ್ದು, ಅದು ನಮ್ಮ ಫಂಡಮೆಂಟಲ್ ರೈಟ್ಸ್. ಸೊ ಅದಕ್ಕಾಗಿ ಯಾರಿಗೆ ನಾವು ಧಮಕಿ ಕೊಡುವಂಥದ್ದು ಅಲ್ಲ. ನಾವು ನಮ್ಮ ಕಚೇರಿಗೆ ಇವತ್ತು ದಾಳಿ ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಯಾಕೆಂತ ಹೇಳಿದರೆ ಅವರು ತಂದಂಥ ವಾರೆಂಟಲ್ಲಿರುವಂಥದ್ದು ಪಿ ಎಫ್ ಐ ಕಚೇರಿಗೆ ದಾಳಿ ಮಾಡಲಿಕ್ಕೆ ಇರುವಂತಹ ಆದೇಶ ಮಾತ್ರ ಇತ್ತು. ಸೊ ಯು ಕ್ಯಾನ್ ಕ್ವೆಶ್ಚನ್ ಇನ್ ಕೋರ್ಟ್, ಅವರು ಡಿಫರೆಂಟ್ ಇಶ್ಯೂ. ಎಸ್ ಡಿ ಪಿ ದಾಳಿನೇ ಮಾಡಬಾರದು, ಅವರು ನಿಮ್ಮ ಮೇಲೆ ವಿಚಾರಣೆ ಮಾಡಬಾರದು ಅನ್ನುವಂಥದ್ದು ಏನದು? ನೋಡಿ, ಯಾವ್ದಾದ್ರೂ ಟೆರರಿಸ್ಟ್ ಆಕ್ಟಿವಿಟೀಸ್ ಇದೆ ಅನ್ನುವಂತ ಅನುಮಾನ ಇದ್ದಂತ ಸಂದರ್ಭದಲ್ಲಿ ಎನ್ ಐ ಎ ದಾಳಿ ಮಾಡೋದು ತಪ್ಪ? ಎನ್ ಐ ಎ ದಾಳಿ ಮಾಡುವುದು ತಪ್ಪು ಅಂತ ನಾವು ಹೇಳುದಿಲ್ಲ, ಎನ್ ಐ ಎ ಮಾಡುವಂತಹ ರೀತಿಗಳು ತಪ್ಪು ಅಂತ ನಾವು ಹೇಳ್ತಾ ಇದ್ದೇವೆ. ಯು ಕ್ಯಾನ್ ಡಿಕ್ಟೇಟ್ ಹೇಗೆ ಅವರು ದಾಳಿ ಮಾಡಬೇಕು, ಹೇಗೆ ಮಾಡಬಾರದು. ಯು ಕ್ಯಾನ್ ಡಿಕ್ಟೇಟ್, ಐ ಕ್ಯಾನ್ ಡಿಕ್ಟೇಟ್. ಅವರು ಬೆಳಿಗ್ಗೆ ಬರಲಿ, 9 ಗಂಟೆಗೆ ಬರಲಿ, ನೀವು ಯಾವಾಗ ಬನ್ನಿ, ಇವಾಗ ಬನ್ನಿ, ನೀವು ಹಂಗ ಬನ್ನಿ, ನೀವು ಹಿಂಗ ಬನ್ನಿ, ನೀವು ಹಿಂಗೇ ಬರಬೇಕು. ಯು ಕ್ಯಾನ್ ಡಿಕ್ಟೇಟ್, ಐ ಕ್ಯಾನ್ ಡಿಕ್ಟೇಟ್. ಅದು ತನಿಖಾ ದಳದ ತೀರ್ಮಾನ, ತನಿಖಾ ದಳ ಮಾಡುವಂತದ್ದು. ನೀವು ಈ ತರ ಮಾತಾಡಿದ್ರೆ ನಮಗೆ ಅಲ್ಲಿ ಸಾರ್ವಜನಿಕರಿಗೆ ನಮಗೆ ನಮ್ಮ ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಹಿತಿ ಕೊಡ್ತಾ ಇದ್ದೀನಿ? ನಾನು ಸಂಪೂರ್ಣವಾಗಿ ಮಾತಾಡುವಂತ ಅವಕಾಶ ಇದ್ರೆ ಮಾತ್ರ ಖಂಡಿತವಾಗಿಯೂ ಕೊಡ್ತೀನಿ ಸರ್. ಬಂದು ಖಂಡಿತವಾಗಿ ಬಂದು ನುಗ್ಗುವಂತ ಪ್ರಶ್ನೆ ಇಲ್ಲ. ಯಾಕೆ ಬೇಕಿತ್ತು? ಅವರಿಗೆ ವಾರಂಟ್ ಇದೆ ಕೈಯಲ್ಲಿ ಅಲ್ವಾ? ಅವರು ನಮಗೆ, ನಾವು ಒಂದು ರಾಜಕೀಯ ಪಕ್ಷ, ನಮಗೆ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕಾಗಿತ್ತು. ಓಕೆ, ಪರವಾಗಿಲ್ಲ, ಮುಂಚಿತವಾಗಿ ನೋಟಿಸ್ ಕೊಡುವ ಪ್ರಶ್ನೆ ಬೇಡ. ಅವರಿಗೆ ಏನು ವಾರಂಟ್ ಇದೆ? ಆ ವಾರಂಟ್ ಅನ್ನು ಬೆಳಗಿನ ಹೊತ್ತಲ್ಲಿ ಬರಬಹುದಲ್ಲ. ಯಾಕೆ ರಾತ್ರಿ ನಮ್ಮ ಬೀಗಗಳನ್ನು ಒಡೆದು ಬರುವಂತದ್ದು? ನಮ್ಮ ಕಚೇರಿಯ ಗಾಜುಗಳನ್ನು ತನಿಖಾ ದಳಗಳಿಗೆ ಹಂಗ ಹೇಳಕ್ ಆಗೋದಿಲ್ಲ. ನೀವು ಬೆಳಗ್ಗೆನೆ ಬಂದ್ರೆ ಬರ್ತಾರೆ, ನಿಮ್ಮನ್ನ ಎಬಸ್ಕೊಂಡ್ಬಿಟ್ಟು ಆಮೇಲೆ ಬರ್ತೀನಿ, ನಾನು ಬಾತ್ರೂಮ್ಗೆ ಹೋಗಿದ್ದೀನಿ, ಆಮೇಲೆ ಬನ್ನಿ, ನೀವು ನಾನು ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಬನ್ನಿ ಅಂತೆಲ್ಲ ಹೇಳಕ್ ಆಗೋದಿಲ್ಲ. ಪಾಪ್ಯುಲರ್, ನಾನು ಮಾರ್ಕೆಟಿಗೆ ಹೋಗಿದ್ದೀನಿ, ಶಾಪಿಂಗ್ ಹೋಗಿದ್ದೀನಿ, ಆಮೇಲೆ ಬನ್ನಿ ಅಂತ ಹೇಳಕ್ ಆಗೋದಿಲ್ಲ. ಬೇರೆ ಬೇರೆ ಅಬೂಬಕರ್ ಕುಳಾಯಿ ಅವರೇ, ನಿಮ್ಮ ಮಾತನ್ನ ಒಂದ್ಸಲ ನಾನು ನೆನಪು ಮಾಡಿಸಕ್ ಬಯಸ್ತೇನೆ. ನಿನ್ನೆ ನಿನ್ನೆ ಒಂದು ಹೇಳಿಕೆ ಪ್ರಕಾರ ಅವರು ಬರುವುದು ಬೇಡ. ಕೆಲವು ದಿನಗಳ ಹಿಂದೆ ಅಬೂಬಕರ್ ಕುಳಾಯಿ ಪ್ರಕಾರ ಅವರು ಬರುವುದು ಬೇಡ. ಅಬೂಬಕರ್ ಕುಳಾಯಿ, ನಾನು ಹೇಳುವಂತದ್ದು, ಒಂದ್ಸೆಕೆಂಡ್ ಬೇಡರಿ, ನೀವು ಈ ತರ ಮಾತಾಡಲಿ ಅರ್ಥ ಆಗುದಿಲ್ಲ. ನಾವು ಮಾಡ್ತೇನೆ ಅಬೂಬಕರ್ ಕುಳಾಯಿ, ಜನರಿಗೆ ಕೇಳಲಿಕ್ಕೆ ಬಿಡ್ತಾ ಇಲ್ಲ. ನೀವು ಅಬೂಬಕರ್ ಕುಳಾಯಿ ಅವರೇ, ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ನೀವು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿ ಹೇಳಬೇಕಲ್ಲ ಜನರಿಗೆ. ನೀವು ಮಧ್ಯದಲ್ಲಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ, ಎರಡು ನಿಮಿಷ ನೀವು ಸುಮ್ಮನೆ, ನಾನು ಒಂದ್ ನಿಮಿಷ ಇರಿ ಸರ್, ಒಂದೇ ನಿಮಿಷ, ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಉತ್ತರ ಕೊಡಿ ನನಗೆ. ಕೆಲವು ತಿಂಗಳ ಹಿಂದೆ ಅಷ್ಟೇ ನೀವೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿ, ನೀವೊಂದು ಸ್ಟೇಟ್ಮೆಂಟ್ ಅನ್ನ, ಎಸ್ ಡಿ ಪಿ ಐ ಬಳಿ 2M ಇದೆ ಅಂತ ಹೇಳಿ. ಡ್ಯೂ ರಿಮೆಂಬರ್ ಯುವರ್ ಸ್ಟೇಟ್ಮೆಂಟ್? ಹೌದು, 2M ಇದೆ ಅಂತ ಹೇಳಿ. ಒಂದು ಮ್ಯಾನ್ ಪವರ್ ಅಂಡ್ ಮಸಲ್ ಪವರ್. ಖಂಡಿತ, ಈಗಲೂ ಹೇಳ್ತೇನೆ ಅದನ್ನು. ಮ್ಯಾನ್ ಪವರ್ ಅಂಡ್ ಮಸಲ್ ಪವರ್. ಎಸ್ ಡಿ ಪಿ ಐ ಸೇರ್ಕೊಳ್ಬೇಕು ಅಂತಂದ್ರೆ ಒಂದು ಆಸ್ಪತ್ರೆಗೆ ಸೇರೋಕ್ ರೆಡಿ ಇರಬೇಕು, ಇಲ್ಲ ಜೈಲಿಗೆ ಹೋಗೋಕ್ ರೆಡಿ ಇರಬೇಕು, ಇಲ್ಲ ಸ್ಮಶಾನದಲ್ಲಿ ಮಲಗೋಕ್ ಸಿದ್ಧರಾಗಿರಬೇಕು ಅಂತ ಹೇಳ್ತೀರಾ? ಇಸ್ ಇಟ್ ನಾಟ್ ಎ ಪ್ರವೋಕಿಂಗ್ ಸ್ಟೇಟ್ಮೆಂಟ್?
ಈಗ ಆಗ್ತಿರೋದು ಹಾಗೇನೆ. ನಿಮ್ಮ ಸ್ಟೇಟ್ಮೆಂಟ್ ಏನು ಆಗಿದ್ದಾಗ ಏನಿರುವಂತದ್ದು ಈ ನೀವು ಸ್ಟೇಟ್ಮೆಂಟ್ ಕೊಡಬಹುದು, ಎನ್ಐಎ ದಾಳಿ ನಡೆಸೋದು ತಪ್ಪು ತುಂಬಿಸ್ತಾ ಇದ್ದೀವಿ. ನಾನು ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪೇನಿದೆ? ತಪ್ಪೇನಿದೆ? ವೆರಿ ಗುಡ್, ಸೂಪರ್ ಸೂಪರ್ ಗುಡ್ ಸರ್, ಗುಡ್ ಸರ್. ಗೋಮತ್ ಸುಧನ್ ಅವರೇ, ಅವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪೇನಿದೆ ಗೋಮತ್ ಸುಧನ್ ಅವರೇ? ಈ ಎನ್ ಐ ಎ ಇರ್ಬೋದು, ಎಸ್ ಡಿ ಪಿ ಐ ಇರ್ಬೋದು, ಇವೆಲ್ಲವೂ ಸಹ ಅಥವಾ ನಾವು ಕಂಡಂಥ ಎ ಐ ಎಂ ಐ ಎಂ ಇರ್ಬೋದು, ಇವರೆಲ್ಲರೂ ಸಹ ಈ ದೇಶವನ್ನು ತುಂಡರ್ಕೆ ಮಾಡಿದಂಥ, ನಾವು ಯಾವ ಆ ಒಂದು ಜಿನ್ನಾನ ಸಂತತಿಯನ್ನು ನೋಡ್ತೇವೆ ಅದರ ಪಳುಯುಳಿಕೆಗಳು ಆಮೇಲೆ ಬಂದ ಆಮೇಲೆ ಬರ್ತಾ ಇರುವಂಥ ಜನಗಳು ಇವರು. ಅವತ್ತು ಜಿನ್ನಾ ಒಂದು ಮಾತನ್ನು ಹೇಳಿದರು ಈ ದೇಶ ಇಬ್ಭಾಗ ಆದಂಥ ಸಮಯದಲ್ಲಿ, ಹಸ್ ಹಸ್ಕೆ ಲಿಯೇ ಹೇ ಪಾಕಿಸ್ತಾನ್ ಲಡ್ಕೆ ಲೆಂಗೆ ಹಿಂದೂಸ್ತಾನ್ ಅಂತ. ಅಂದರೆ ನಮಗೆ ಸುಖವಾಗಿ ನಗನಗುತ್ತಾ ಪಾಕಿಸ್ತಾನ ಸಿಕ್ಬಿಟ್ಟಿದೆ, ನಾವು ಹೋರಾಟ ಮಾಡಿ ಯುದ್ಧ ಮಾಡಿ ಭಾರತವನ್ನು ಪಾಕಿಸ್ತಾನವನ್ನಾಗಿ ಮಾಡ್ತೇವೆ ಅಂತ ಹೇಳಿ ಇವರೆಲ್ಲರ ಕಣ್ಣಿನಲ್ಲಿ ಒಂದು ದೊಡ್ಡದಾದಂಥ ಕನಸಿದೆ. ಅದು ಸೌತ್ ಆಫ್ರಿಕಾದಿಂದ ಪ್ರಾರಂಭ ಮಾಡಿ ಇಂಡೋನೇಷ್ಯಾವರೆಗೆ ಪ್ಯಾನ್ ಇಸ್ಲಾಮಿಕ್ ಅಂತ ಮಾಡಬೇಕು ಅಂತನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಅಡ್ಡಿ ಬರ್ತಾ ಇರುವಂಥದ್ದು ಭಾರತ, ಅದಕ್ಕೆ ಅವ್ರಿಗೆ ಅಡ್ಡಿ ಬರ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ, ಅಡ್ಡಿ ಬರ್ತಾ ಇರುವಂಥದ್ದು ಆರ್ ಎಸ್ ಎಸ್, ಅಡ್ಡಿ ಬರ್ತಾ ಇರುವಂಥದ್ದು ಈ ದೇಶದ ಹಿಂದೂಗಳು. ಅದು ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿರುವಂಥ ಹಿಂದೂಗಳನ್ನ ಹೆದರ್ಸಿ, ಇಲ್ಲ ಇಲ್ಲಿರುವಂಥ ಹಿಂದೂಗಳಿಗೆ ನಾವು ಯಾವುದಾರ ಪ್ರಲೋಭನೆಯನ್ನು ಕೊಟ್ಟು, ಇಲ್ಲ ಹಿಂದೂಗಳನ್ನು ಬಗ್ಗುಬಡದು ಹಿಂದೂಗಳಿಗೆ ಅವಮಾನ ಮಾಡಿ ಮತ್ತಿನ್ನೊಮ್ಮೆ ಈ ಹಿಂದೆ ಅವರೆಲ್ಲ ಏನೇನು ಮಾಡಿದ್ರು ಹಿಂದೆ ಬಂದ್ರೆ. ನನ್ನ ಪ್ರಶ್ನೆ ಇದ್ದಿದ್ದು ದೇಶದ ಮೇಲೆ ಅಬೂಬಕರ್ ಕುಳೆ ಅವರು ಕೆಲವು ದಿನಗಳ ಹಿಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಅವರ ಬಳಿ ಇರುವಂತದ್ದು ಎರಡೇ ಎರಡು ಅಂತೆ ಎಂ ಇದಾವಂತೆ, ಒಂದು ಮ್ಯಾನ್ ಪವರ್ ಅಂಡ್ ಮಸಲ್ ಪವರ್. ಎಸ್ ಡಿ ಪಿ ಐ ಸೇರ್ಕೊಳ್ಬೇಕು ಅಂತಂದ್ರೆ ಒಂದು ಆಸ್ಪತ್ರೆಗೆ ಸೇರೋಕ್ ರೆಡಿ ಇರಬೇಕು, ಇನ್ನೊಂದ್ ಕಡೆಗೆ ಜೈಲಿಗೆ ಹೋಗೋಕ್ ರೆಡಿ ಇರಬೇಕು, ಒಂದು ಸ್ಮಶಾನದಲ್ಲಿ ಮಲಗೋಕ್ ರೆಡಿ ಇರಬೇಕು ಅಂತ ಹೇಳಿ. ವಾಟ್ ಇಟ್ ಇಂಡಿಕೇಟ್ಸ್? ಅಲ್ಲ ಇದನ್ನೇ ಈಗ ನಾನು ಹೇಳಿದ್ರೆ ಇದನ್ನೇ ಹಿಂದಿನವರು ಮಾಡಿದ್ದು. ಒಂದು ಕೈನಲ್ಲಿ ಕುರಾನು, ಇನ್ನೊಂದು ಕೈನಲ್ಲಿ ತಲವಾರು, ಅದನ್ನು ಹಿಡ್ಕೊಂಡು ಅವರು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇಸ್ಲಾಂನ ಪ್ರಚಾರ ಮಾಡಿದ್ದಾರೆ. ರಿಯಾಜ್ ಅಹಮದ್ ಅವರು, ರಿಯಾಜ್ ಅಹಮದ್ ಅವರು ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ರಿಯಾಜ್ ಅಹಮದ್ ಅವರು, ರಿಯಾಜ್ ಅಹಮದ್ ಅವರು, ಪೀಸ್ ಆರ್ಗನೈಸೇಷನ್ ಅಂತ ಇಟ್ಕೊಂಡಿದ್ದೀರ, ಈ ಸ್ಟೇಟ್ಮೆಂಟ್ ಅನ್ನ ನೀವು ಒಪ್ಕೊಳ್ತೀರಾ? ನೀವು ಅಲ್ಲಿಂದನೇ ಇದ್ದವರು, ನೀವು ಸಪರೇಟ್ ಆಗಿಬಿಟ್ಟು ಪೀಸ್ ಆರ್ಗನೈಸೇಷನ್ ಮಾಡ್ಕೊಂಡಿರೋರು ಅಲ್ವಾ? ಅಲ್ಲಿದ್ದವರು ಅಲ್ಲಿ ನಾವು ಗುರುತಿಸಿಕೊಳ್ಳಲಿಲ್ಲ, ನಾವು ಸದಸ್ಯತ್ವನೂ ಪಡ್ಕೊಂಡಿಲ್ಲ ನಾವು. ಆದ್ರೂ ಸಹ ನ್ಯಾಯಯುತವಾಗಿ ಅವರು ಬರೀ ಇವತ್ತು ಮ್ಯಾನ್ ಪವರ್ ಮಸಲ್ ಪವರ್ ಅಂತ ನೀವು ಆ ವಾಕ್ಯವನ್ನು ಹಿಡ್ಕೊಂಡಿದ್ದೀರಲ್ಲ, ಇದೇ ಕರೋನಾ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಎಷ್ಟು ಹೆಣಗಳ ಅಂತಿಮ ಸಂಸ್ಕಾರವನ್ನು ಮಾಡಿದೆ, ಇದೇ ಎಸ್ ಡಿ ಪಿ ಐ ಪಿ ಎಫ್ ಐ ಪ್ರವಾಹದಲ್ಲಿ ಎಷ್ಟು ಜನರನ್ನ ಸಹಾಯ ಮಾಡಿದೆ, ಅಂತಹ ಕೆಲಸಗಳನ್ನು ಸಹ ಗುರುತಿಸಿದೆ. ಆದರೂ ಜನಸಾಮಾನ್ಯರನ್ನು ಗುರುತಿಸಿ ಅವರನ್ನ ಇದು ಮಾಡಿದ್ದಾರೆ. ಆದ್ರೆ ಇವತ್ತು ರಾಜಕೀಯದಲ್ಲಿ ರಾಜ್ಯದಲ್ಲಿ ಚುನಾವಣೆ ಹಾಗಿದ್ದಾಗ ರಿಯಾಜ್ ಅಹಮದ್ ಅವರೇ, ಒಂದು ಫೇಸ್ ಚೆನ್ನಾಗಿದೆ, ಒಂದು ಫೇಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತಂದಾಗ ಆ ಒಳ್ಳೆ ಕೆಲಸ ಮಾಡುವಂತವರ ನಡುವೆ ಒಂದಿಷ್ಟು ಹುಳಗಳಿದಾವೆ, ಅದು ದೇಶದ್ರೋಹದ ಕೆಲಸ ಮಾಡ್ತಾ ಇವೆ, ಅಂತವುಗಳನ್ನ ಎನ್ಐಎ ಹೆಕ್ಕಿ ತೆಗೆದಿದೆ ಅಂತ ಯಾಕೆ ಅನ್ಕೊಳ್ಬಾರ್ದು ನೀವು? ನೋಡಿ, ದೇಶದ್ರೋಹದ ಕೆಲಸಗಳು ಮಾಡಿದವರು ಯಾರು? ಒಂದೇ ಸಮುದಾಯಕ್ಕೆ ದೇಶದ ಕಾನೂನು ಸಿದ್ಧಾಂತವನ್ನು ಒಪ್ಪಿಕೊಂಡಿದೆ. ಇಲ್ಲಿ ಪಾಕಿಸ್ತಾನ ಪಕ್ಷದ ಮೇಲೆ ಬಹಳಷ್ಟು ಆರೋಪಗಳನ್ನು ರಿಯಾಜ್ ಅಹಮದ್ ಅವರು, ನಾನು ಕೇಳ್ತಾ ಇದ್ದಿದ್ದು ಒಳ್ಳೆಯ ಕೆಲಸ ಮಾಡುವಂತವರ ಮಧ್ಯದಲ್ಲಿ ಒಂದಿಷ್ಟು ಕೆಟ್ಟ ಹುಳುಗಳಿದಾವೆ, ಅವನ್ನ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕ್ಲೀನ್ ಆಗ್ತಾ ಇದೆ ಅಂತ ಯಾಕೆ ಅನ್ಕೊಳ್ಬಾರ್ದು?
ಯಾಕೆ ಅನ್ಕೋಬಾರ್ದಂದ್ರೆ ನಮಗೆ ಅನ್ಕೊಳ್ಳಿಕ್ಕೆ ಬಿಡದೇ ಇಲ್ಲಲ್ಲ ಇವರು. ಯಾಕಂದ್ರೆ ಇದು ಮುಸಲ್ಮಾನರು ಮಾಡಿದ್ರೆ ವ್ಯಕ್ತಿಗತವಾಗಲ್ಲ ಸಮುದಾಯಕವಾಗಿ ಅಂತ ತೋರಿಸ್ತಾ ಇದ್ದೀರಾ. ಯಾರು ಹೇಳ್ತಾ ಇರೋರು? ಯಾರಾದ್ರೂ ಹಿಂದೂ? ಕಮಾನ್ 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 ರಿಯಾಜ್ ರಿಯಾಜ್ ಅಮದರೆ ಕಮಾನ್. ಪಿಎಫ್ಐ ಎಸ್ಡಿಪಿಐ ತಕ್ಷಣ ಅದು ಮುಸ್ಲಿಂ ಸಮುದಾಯ ಪೂರ್ತಿ ಅಲ್ಲ. ಒಂದಕ್ಕೂ ಟಾರ್ಗೆಟ್ ಮಾಡ್ತಾರೆ. ಎಸ್ಡಿಪಿಐ ಪಿಎಫ್ಐ ಅಂದ ತಕ್ಷಣ ಅದು ಇಡೀ ಸಮುದಾಯವನ್ನ ಪ್ರತಿನಿಧಿಸುವಂತ ಸಂಘಟನೆಗಳು ಅಲ್ಲ, ರಾಜಕೀಯ ಪಕ್ಷವೂ ಅಲ್ಲ. ಪ್ಲೀಸ್, ಹೇಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಪಿಎಫ್ಐ ಎಸ್ಡಿಪಿಐ ದಾಳಿ ಆದ ತಕ್ಷಣ ಮುಸ್ಲಿಂ ಸಮುದಾಯದ ಮೇಲೆ ಕಿರುಕುಳ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ಯು ಆರ್ ಟೇಕಿಂಗ್ ಎ ಸಪೋರ್ಟ್ ಆಫ್ ಆಲ್ ಮುಸ್ಲಿಂ. ಯಾಕೆ ಮದ್ರಸೆಗಳ ಆಗ್ತಾ ಇಲ್ಲ? ಮಸೀದಿಗಳ ಮೇಲೆ ಆಗ್ತಾ ಇಲ್ಲ? ಯಾಕೆ ಗುಂಪು ಹತ್ಯೆಗಳಾಗ್ತಾ ಇಲ್ಲ? ಯಾಕೆ ಗೌ ಹೆಸರು ಮೇಲೆ, ಗೌ ರಕ್ಷಣೆ ಹೆಸರು ಮೇಲೆ ಆಗ್ತಾ ಇಲ್ಲ? ಆಗ್ತಾ ಇದೆಯಲ್ಲ, ಪ್ರತಿ ಒಂದರಲ್ಲೂ ಆಗ್ತಾ ಇದೆ. ಯಾಕೆ ದಾಳಿ ಮಾಡುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ರಿಯಾಜ್ ಅಹ್ಮದ್ ಅವರೇ. ಎನ್ಐಎ ಯಾಕೆ ದಾಳಿ ಮಾಡುತ್ತೆ ಅಂತ ಮೊದಲು ತಿಳ್ಕೊಳ್ಳಿ ರಿಯಾಜ್. ಎನ್ಐಎ ಒಂದು ಗ್ರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ, ಅಬೂಬಕರ್ ಕುಳಾಯಿ ಅವ್ರನ್ನ ಕೂಡ ಮಾತನಾಡಿಸ್ತೀನಿ, ರಿಯಾಜ್ ಅಹ್ಮದ್ ಅವ್ರನ್ನ ಮಾತನಾಡಿಸ್ತೀನಿ, ಗೋ ಮಸೂದ್ ಅವ್ರನ್ನ ಮಾತನಾಡಿಸ್ತೀನಿ.